ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನದಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಿಸುವ ಕಾಮಗಾರಿಯ ಶಂಕುಸ್ಥಾಪನಾ ಸಮಾರಂಭ ಕಾರ್ಯಕ್ರಮವನ್ನು ನಗರದ ಆರ್ಟಿಒ ಕಚೇರಿಯ ಮುಂಭಾಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಗರದ ಆರ್ಟಿಒ ಕಚೇರಿಯ ಮುಂಭಾಗದಲ್ಲಿ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನದಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಿಸುವ ಕಾಮಗಾರಿ ಶಂಕುಸ್ಥಾಪನಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಲಕ್ಷ್ಮಣ್ ಅವರೇ, ಬಾದಿ ಚಂದ್ರಣ್ಣ ಅವರೇ, ಉತ್ತರದ ವಿಧಾನಸಭಾ ಕ್ಷೇತ್ರದ ಶಾಸಕರು, ಹಿರಿಯರು, ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಮಾನ್ಯ ಸಂಸತ್ ಸದಸ್ಯರು, ಮಾನ್ಯ ಶಾಸಕರಂತ ಡಾಕ್ಟರ್ ಜಿ ಎಂ ಸಿದ್ದೇಶ್ವರ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮ ಕುರಿತು ಚೈತನ್ಯಪೂರ್ವಕ ಮಾತುಗಳನ್ನು ಆಡಿದಂತಹ ಸನ್ಮಾನ್ಯ ಶಾಸಕರು ಮತ್ತು ಹಿರಿಯರು ಆದಂತಹ ಶ್ರೀಯುತ ಎಸ್ ಎ ರವೀಂದ್ರ ಸಾಹೇಬರಿಗೆ ಧನ್ಯವಾದಗಳು. ಈ ವೇಳೆ ಸಂಸದ ಜಿ ಎಂ ಸಿದ್ದೇಶ್ವರ್ ಅವರು ಮಾತನಾಡಿ, ಈ ಒಂದು ದೂಡಾ ಕಾಂಪ್ಲೆಕ್ಸ್ ಅನ್ನ ಸುಮಾರು 4 ಕೋಟಿ ರು ಹೆಚ್ಚು ಅನುದಾನದಿಂದ ಈ ಒಂದು ಕಾಮಗಾರಿಯನ್ನ ಶಂಕುಸ್ಥಾಪನೆ ಮಾಡಲಾಗಿದ್ದು, ಇದರಿಂದ ಸಾರ್ವಜನಿಕರಿಗೆ ಉಪಯೋಗವಾಗಲಿ ಎಂಬ ನಿಟ್ಟಿನಲ್ಲಿ ಈ ಒಂದು ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲಾಗುತ್ತದೆ ಎಂದರು. ಒಂದು ಆಸ್ತಿ ಇರಲಿ, ಹಿಂದೆ ದೂಡಾದ್ದು ಆಸ್ತಿನ ಮಾರಾಟ ಆಗಿತ್ತು ಅಲ್ವಾ, ಮಾರಾಟ ಆಗಿದ್ದು ಆಸ್ತಿನ ಮತ್ತೆ ರವೀಣರು ಆಸ್ತಿ ಕೊಡಿಸಿದರು. ಈ ಒಂದು ಪರ್ಮನೆಂಟಾಗಿ ದೂಡಕ್ಕೆ ಇನ್ಕಮ್ ಬರೋಂಥ ಒಂದು ಕಾಂಪ್ಲೆಕ್ಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು 4 ಕೋಟಿಗಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿ ಇಲ್ಲಿ ದೂಡ ಕಾಂಪ್ಲೆಕ್ಸ್ ಮಾಡಿ ಇದರಿಂದ ಭಾಳ ಜನಕ್ಕೆ ಉಪಯೋಗ ಆಗಬೇಕು ಮತ್ತು ಇದರಿಂದ ಬಾಡಿಗೆಯಿಂದ ದೂಡಕ್ಕೆ ಯಾವಾಗ ಕೂಡ ಒಂದು ಇನ್ಕಮ್ ಆಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ 3 ಜನ ದೂಡ ಅಧ್ಯಕ್ಷರು, ಶಾಸಕರುಗಳು, ಅಧಿಕಾರಿಗಳೆಲ್ಲ ಸೇರಿ ಇವತ್ತು ಇದಕ್ಕೆ ಶಂಕುಸ್ಥಾಪನೆ ನೆರವೇರಿಸಿವೆ. ಈಗಾಗಲೇ ಟೆಂಡರು ಕೂಡ ಆಗಿದೆ. ಇವತ್ತು ಸುಮಾರು ಎಷ್ಟು ತಿಂಗಳು ಕಟ್ತಾರೆ ಇಂಜಿನಿಯರು? 9 ತಿಂಗಳು ಅಂದರೆ 2023 ಇಸ್ವಿ ಫೆಬ್ರವರಿ ಕೋಡ್ ಆಫ್ ಕಂಡಕ್ಟ್ ಬರ್ತದೆ, ಜನವರಿ ಒಳಗೆ ಇನಾಗ್ರೇಷನ್ ಮಾಡಿಸ್ಬೇಕು. ಯಾಕೆಂದರೆ ನಾವೇನೇನು ಮಾಡಿ ದೂಡಾದ್ರಿಂದ ಒಟ್ಟು ಒಂದು 70-80 ಕೋಟಿಗಿಂತ ಹೆಚ್ಚು ಹಣ ಖರ್ಚು ಮಾಡಿದ್ದೀವಿ. ಹಿಂದೆಂದೂ ಕೂಡ ಇಷ್ಟು ದೂಡೋದ್ರಿಂದ ಇಷ್ಟು ದುಡ್ಡಿದೆ ಯಾರಿಗೆ ಗೊತ್ತಿದ್ದಿಲ್ಲ. ಇವತ್ತು ಪಾರ್ಕ್ಗಳಿರ್ಬೋದು, ರಸ್ತೆಗಳಿರ್ಬೋದು, ಬಿಲ್ಡಿಂಗ್ಗಳಿರ್ಬೋದು, ಇನ್ನೂ ಯಾವುದೇ ಯೋಜನೆಗಳಿರ್ಬೋದು. ಈಗಾಗಲೇ ನಾವು ಬಾತಿಕೆರೆನ ಅಭಿವೃದ್ಧಿಗೂ ಕೂಡ 8 ಕೋಟಿ ರೂಪಾಯಿ ಇಟ್ಟಿದ್ದೀವಿ, ಅದು ಕೂಡ ಅನುಮತಿ ಬಂದಿದೆ ಅಂತ ಕಾಣುತ್ತದೆ. ಇಂಥ ಹಲವಾರು ಯೋಜನೆಗಳನ್ನು ಇವತ್ತು ದೂಡಾವತಿ. ಇನ್ನು ಶಾಸಕ ಎಸ್ ಎ ರವೀಂದ್ರನಾಥ್ ಅವರು ಮಾತನಾಡಿ, ಈ ಹಿಂದೆ ದೂಡಾ ನಿವೇಶನದಲ್ಲಿ ಯಾವ ರೀತಿಯಾಗಿ ಕಾಂಪ್ಲೆಕ್ಸ್ಗಳನ್ನ ನಿರ್ಮಿಸಲಾಗಿತ್ತು, ಅದೇ ರೀತಿಯಾಗಿ ಇಂದು ಕೂಡ ದೂಡಾ ಕಾಂಪ್ಲೆಕ್ಸ್ಗೆ ಶಂಕುಸ್ಥಾಪನೆ ಮಾಡಲಾಗಿದೆ ಎಂದರು. 96-98 ದಾವಣಗೆರೆಗಿರ ದೂಡಾ ಆಸ್ತಿನೆಲ್ಲ ಮಾರಿ ಬಡ್ಡಿ ಕಟ್ಟಿದ್ವಿ. ಅದು ಇನ್ನು ಏನು ಉಳಿದೇತ ಇಲ್ಲದ ದೂಡಾ ಅನ್ನೋಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಾಗೆ ಜೆ ಎಚ್ ಪಾಟೀಲ್ ಬಡಾವಣೆಗೆ 265 ಎಕರೆ ಜಮೀನು ತಗೊಂಡು ಸೈಟ್ ಮಾಡಿ ಎಲ್ಲ ಸಾಲ ತೀರಿಸೋ ಜೊತೆಗೆ ಮತ್ತೆ ಅದೇ ರೀತಿ ಏನೇನು ಹಿಂದೆ ಕಾಂಪ್ಲೆಕ್ಸ್ಗಳನ್ನು ಕಟ್ಟಿದ್ದೀವೋ ಕಟ್ತಕ್ಕಂಥ ಒಂದು ಕೆಲಸ ನಾವು ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ. ಇನ್ನು ನಿಮ್ಮ ಏನು ಮಾಡ್ಬೋದು ಅಂತಕ್ಕಂಥದ್ದನ್ನ ಈಗೆಲ್ಲ ನಮ್ಮ ಎಂ ಪಿಗಳು ಹೇಳಿದ್ದಾರೆ. ಮಾಡ್ಬೋದು, ಪಾರ್ಕ್ಗಳಿರ್ಬೋದು, ಬೇರೆ ರಸ್ತೆಗಳಿರ್ಬೋದು, ಲೈಟ್ ಹಾಕ್ಸೋದಿರ್ಬೋದು, ಒಳಚರಂಡಿ ಯೋಜನೆ ಇರ್ಬೋದು, ಯಾವ ರೀತಿ ಎಲ್ಲ ಕೆಲಸಗಳನ್ನು ಮಾಡಿ ಒಂದು ಉತ್ತಮವಾದ ಹರಿಹರ ದಾವಣಗೆರೆ ಪ್ರಾಧಿಕಾರ ಅಂತಕ್ಕಂಥದ್ದನ್ನ ತೋರಿಸ್ಕೊಡ್ತಕ್ಕಂಥದ್ದನ್ನ ಕೆಲಸನ ಹಿಂದಿನ ಅಧ್ಯಕ್ಷಗಳು ಮಾಡಿದರೆ ಮುಂದಿನ ಅಧ್ಯಕ್ಷರು ಸಹ ಮಾಡಿ ತೋರಿಸಲಿ ಅಂತ ನಾನು ಹೇಳ್ತಾ